श्री गुरुमल्लिकार्जुन शिक्षण महाविद्यालय बीईडी चर्चन बीईडी तृतीय सेमेस्टर ना प्रथम घटक अंक निर्धारिसुविके अंक निर्धारिसुविके अदर अर्थ अदर सामान्य तत्व बगे ना हिंदिन क्लास अध्ययन ना अंक निर्धारिसुविके उपयोग नोड़ोण अंक निर्धारिसुविके अंतंद्रे विद्यार्थिगळ कलिका मट्टवन्न गुरुतिसुवंतह ओंदु अत्युत्तमवागिरुवंतह घट ई ओंदु अंक निर्धारिसुविकेयिंद याव रीतियागिरुवंतह अनुकूलतेगळु विद्यार्थिगळिगे आग्तवे अन्नोदन्न नावु इवाग ओंदोंदागि नोडोण विद्यार्थिगळु तम्म कलिकेय मालिकरागुत्तारे अंद्रे विद्यार्थिगळिगे अंकगळन्नु ಪ್ರತಿಯೊಂದು ಕ್ಷಣಕ್ಕೂ ಪ್ರತಿ ಕಲಿಕೆಯ ನಂತರವೂ ಅವರ ಅಂಕಗಳು ಗೊತ್ತಾದವು ಅಂತಂದ್ರೆ ಅಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಕಲಿಕೆಯ ಮೇಲೆ ತಾವೇ ಮಾಲೀಕರಾಗ್ತಾರೆ ಅಂದ್ರೆ ಯಾವ ರೀತಿಯಾಗಿರುವಂತಹ ಅಂಕಗಳನ್ನು ಪಡೆದುಕೊಳ್ಳಲಿಕ್ಕೆ ಯಾವ ರೀತಿಯಾಗಿರುವಂತಹ ತರಬೇತಿಯನ್ನು ಪಡೆದುಕೊಳ್ಳಬೇಕು ಮತ್ತು ಯಾವ ರೀತಿಯಾಗಿರುವಂತಹ ಕಲಿಕೆ ನಮ್ಮಲ್ಲಿ ಆಗಬೇಕು ಅನ್ನೋದರ ಬಗ್ಗೆ ತಮ್ಮ ಕಲಿಕೆಯ ಮೇಲೆ ತಾವೇ ಮಾಲೀಕತ್ವವನ್ನು ಪಡೆದುಕೊಳ್ಳುವಂತಹ ಸಾಮರ್ಥ್ಯವನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಳುತ್ತಾರೆ ಆಮೇಲೆ ವಿದ್ಯಾರ್ಥಿಗಳು ಹೆಚ್ಚೆಚ್ಚು ಕಲಿಯಲು ಸಾಧ್ಯವಾಗುತ್ತದೆ ವಿದ್ಯಾರ್ಥಿಗಳು ಹೆಚ್ಚಿಗೆ ಹೆಚ್ಚಿಗೆ ಒಂದರ ಮೇಲೆ ಒಂದು ಇನ್ನೂ ಹೆಚ್ಚೆಚ್ಚಿಗೆ ಕಲಿಬೇಕಾಗಿತ್ತು ಅಂತಂದ್ರೆ ಮೊದಲು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಬೇಕು ಮೋಟಿವೇಷನ್ ಬೇಕು ಈ ಅಂಕ ನಿರ್ಧರಿಸುವಿಕೆಯಿಂದ ವಿದ್ಯಾರ್ಥಿಗಳಿಗೆ ಮೋಟಿವೇಷನ್ ಸಿಗುತ್ತದೆ ಆ ಮೋಟಿವೇಷನ್ ಉತ್ಸಾಹ ಪ್ರೋತ್ಸಾಹ ಇವೆಲ್ಲ ಏನು ಮಾಡುತ್ತವೆ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಇನ್ನಷ್ಟು ಹೆಚ್ಚಿನ ಅಂಕಗಳನ್ನು ಗಳಿಸುವಲ್ಲಿ ಇವು ಸಹಾಯವನ್ನು ಮಾಡುತ್ತವೆ ಆಮೇಲೆ ವಿದ್ಯಾರ್ಥಿಗಳು ಕಲಿಕೆಯನ್ನು ಆಶ್ವಾದಿಸುವರು ಕಲ್ತಿರುವಂತಹ ಕಲಿಕೆಯನ್ನು ಇಷ್ಟಪಟ್ಟು ಅದನ್ನು ಪ್ರೀತಿಸಿ ಅದನ್ನು ಅನುಭವಿಸುವಂತಹ ಕೆಲಸ ಅಂಕ ನಿರ್ಧರಿಸುವಿಕೆಯಿಂದ ಆಗ್ತದೆ ಅಂದರೆ ವಿದ್ಯಾರ್ಥಿಗಳಿಗೆ ತಮ್ಮ ಅಂಕಗಳ ಅರಿವು ತಮ್ಮ ಅಂಕಗಳ ಜ್ಞಾನ ಆಯಿತು ಅಂತಂದರೆ ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ ಮತ್ತು ಇನ್ನಷ್ಟು ಅಂಕಗಳನ್ನು ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನು ಕೂಡ ಅವರು ಮಾಡ್ತಾರೆ ವರ್ಗಾವಣೆ ಮಾಡಬಹುದಾದಂತಹ ಕೌಶಲ್ಯವಾಗಿದೆ ವಿದ್ಯಾರ್ಥಿಗಳಿಗೆ ಅಂಕಗಳ ಬಗ್ಗೆ ಜ್ಞಾನ ಆಯಿತು ಅಂದರೆ ಅಂಕ ನಿರ್ಧಾರ ಆವಾಗವಾಗಿ ಆಗಿಂದಾಗ್ಗೆ ಅವರಿಗೆ ಸಿಗ್ತಾ ಇತ್ತು ಅಂತಂದರೆ ಅಂತಹ ಸಂದರ್ಭದಲ್ಲಿ ಇನ್ನೂ ಹೆಚ್ಚೆಚ್ಚಿಗೆ ಅಂದರೆ ಅದನ್ನು ಅಭಿವೃದ್ಧಿಪಡಿಸಿ ವರ್ಗಾವಣೆ ಮಾಡಿಕೊಳ್ಳುವ ಫಸ್ಟ್ ಕ್ಲಾಸಿಂದ ಆರ್ಡಿನರಿಯಿಂದ ಸೆಕೆಂಡ್ ಕ್ಲಾಸ್ಗೆ ಸೆಕೆಂಡ್ ಕ್ಲಾಸಿಂದ ಫಸ್ಟ್ ಕ್ಲಾಸ್ಗೆ ಅಂದರೆ ಗ್ರೇಡ್ಗಳಲ್ಲಿ ವರ್ಗಾವಣೆಗಳನ್ನು ಮಾಡಿಕೊಳ್ಳುವಂತಹ ಕೌಶಲ್ಯವನ್ನು ಕೂಡ ಅವರು ಕಲಿತುಕೊಳ್ತಾರೆ ಆಮೇಲೆ ಯೋಚಿಸುವ ಮತ್ತು ತಿಳಿದುಕೊಳ್ಳುವ ಸಾಮರ್ಥ್ಯವನ್ನು ವೃದ್ಧಿಸಿಕೊಂಡವರು ಅಂಕಗಳನ್ನು ಪಡೆದುಕೋಬೇಕಾಗಿತ್ತು ಅಂತಂದರೆ ಈ ಕಂಠಪಾಠ ನೀತಿಯಿಂದ ಕಂಠಪಾಠ ವ್ಯವಸ್ಥೆಯಿಂದ ದೂರ ಸರಿದು ಅವರು ಅರ್ಥ ಮಾಡಿಕೊಳ್ಳುವ ಯೋಚಿಸುವ ಮತ್ತು ತಿಳಿದುಕೊಳ್ಳುವಂತಹ ಸಾಮರ್ಥ್ಯ ತಿಳ್ಕೊಂಡು ನಾವು ಪರೀಕ್ಷೆಗೆ ಬರೆಯುವುದಾಗಲಿ ಅಥವಾ ಓದೋದಾಗಲಿ ಹೇಳೋದಾಗಲಿ ಬಾಯಿ ಮಾತಿನಿಂದ ಓರಲ್ ಆಗಿ ಹೇಳೋದಾಗಲಿ ಮಾಡಿದಾಗ ಅದು ಅಭಿವೃದ್ಧಿ ಹೊಂದುತ್ತದೆ ಅದರಿಂದ ನಾವು ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಬೋದು ಅನ್ನುವಂಥ ಅರಿವು ಮಕ್ಕಳಿಗೆ ಆದಾಗ ಅವರು ಏನು ಮಾಡ್ತಾರೆ ಅಂತಂದರೆ ಯೋಚಿಸುವ ಮತ್ತು ತಿಳಿದುಕೊಳ್ಳುವಂತಹ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ತಾರೆ ಆಮೇಲೆ ಆಸಕ್ತಿ ಮತ್ತು ಸೃಜನಶೀಲತೆಯನ್ನು ಬಳಸ್ತದೆ ಅಂಕ ನಿರ್ಧಾರ ಆದಾಗ ಆಗಿನ ಒಂದು ಪರೀಕ್ಷೆಗೆ ಆಗಲೇ ಅವರಿಗೆ ಅಂಕ ಸಿಕ್ತು ಅಂತಂದರೆ ಆವಾಗ ವಿದ್ಯಾರ್ಥಿಗಳಲ್ಲಿ ಏನಾಗ್ತದೆ ಅಂತಂದರೆ ಇನ್ನೂ ಅಂಕಗಳನ್ನು ಪಡೆದುಕೊಳ್ಬೇಕು ಇನ್ನೂ ಓದಬೇಕು ಇನ್ನೂ ಬರಿಬೇಕು ಅನ್ನುವಂಥ ಆಸಕ್ತಿಯೂ ಕೂಡ ಹೆಚ್ಚಾಗ್ತದೆ ಮತ್ತು ಸೃಜನಶೀಲತೆ ಅಂದರೆ ಹೊಸ ಹೊಸದನ್ನು ಸೃಷ್ಟಿಸುವ ಹೊಸ ಹೊಸ ರೀತಿಯಾಗಿ ಯೋಚಿಸುವ ಹೊಸ ಹೊಸ ರೀತಿಯಾಗಿ ಅಭಿವೃದ್ಧಿ ಹೊಂದುವಂತಹ ಒಂದು ಕೌಶಲ್ಯವೂ ಕೂಡ ಅವರಲ್ಲಿ ಅಭಿವೃದ್ಧಿ ಆಗ್ತದೆ ಆಮೇಲೆ ಸ್ವಾಭಾವಿಕ ಕುತೂಹಲವನ್ನು ಸೃಷ್ಟಿಸುವುದು ಸ್ವಾಭಾವಿಕವಾಗಿ ಅವರಲ್ಲಿ ಏನು ಬರ್ತದೆ ಅಂತಂದರೆ ಕುತೂಹಲ ಇನ್ನೂ ಕಲಿಬೇಕು ಇನ್ನೂ ತಿಳ್ಕೋಬೇಕು ಇನ್ನಷ್ಟನ್ನು ಅರ್ಥೈಸಿಕೊಳ್ಳಬೇಕು ಹೊಸ ಹೊಸದನ್ನು ತಿಳ್ಕೋಬೇಕು ಅನ್ನುವಂತಹ ಕುತೂಹಲ ವಿದ್ಯಾರ್ಥಿಗಳಲ್ಲಿ ಅಂಕ ನಿರ್ಧರಿಸುವಿಕೆಯಿಂದ ಹೆಚ್ಚಿಗೆ ಆಗ್ತದೆ ಪ್ರಾಪಂಚಿಕ ಸನ್ನಿವೇಶಗಳನ್ನು ಎದುರಿಸಲು ಸಹಾಯಕ ಇದು ಬಹಳ ಮಹತ್ವಪೂರ್ಣವಾಗಿರುವಂಥದ್ದು ಶಿಕ್ಷಣದಿಂದ ಅಂಕಗಳನ್ನು ಪಡೆದುಕೊಳ್ಬೋದು ಶಿಕ್ಷಣದಿಂದ ರ್ಯಾಂಕ್ಗಳನ್ನು ಪಡೆದುಕೊಳ್ಬೋದು ಆದರೆ ಶಿಕ್ಷಣದಿಂದ ಜೀವನವನ್ನು ನಡೆಸುವಂತಹ ಸಾಮರ್ಥ್ಯವನ್ನು ಪಡೆದುಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಜೀವನದಲ್ಲಿ ಬರುವಂತಹ ಸಣ್ಣ ಸಣ್ಣ ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯ ಈ ಅಂಕ ನಿರ್ಧಾರಿಕೆಯಲ್ಲಿ ಅಂದರೆ ಈ ಶಾಲಾ ವ್ಯವಸ್ಥೆಯಲ್ಲಿ ಆಗಿರುವಂತಹ ವ್ಯವಸ್ಥೆನೇ ಈ ಒಂದು ಸನ್ನಿವೇಶನೇ ಅವರ ಜೀವನದ ಪ್ರಾಪಂಚಿಕ ಜೀವನದಲ್ಲಿ ಅವರು ಮುಂದಿನ ಜೀವನದಲ್ಲಿ ಅಂತಹ ಒಂದು ಸಮಸ್ಯೆಗಳು ಬಂದಾಗ ಅವುಗಳನ್ನು ಯಾವ ರೀತಿಯಾಗಿ ಎದುರಿಸಬೇಕು ಅನ್ನುವಂತಹ ಸಾಮರ್ಥ್ಯವೂ ಕೂಡ ಈ ಒಂದು ಅಂಕ ನಿರ್ಧರಿಸುವಿಕೆಯಿಂದ ಅವರಲ್ಲಿ ಹೆಚ್ಚಾಗ್ತದೆ ಯಾಕಂದರೆ ನೋಡಿ ನೀವು ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಕಡಿಮೆ ಅಂಕಗಳನ್ನು ಕೊಟ್ಟು ನೋಡಿ ಅವರು ಮುಖ ಒಂದು ರೀತಿಯಾಗಿ ಬೇಜಾರು ಮಾಡ್ಕೊಳ್ತಾರೆ ಆದರೆ ಬರ್ತಾ 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 ಅವರಲ್ಲಿ ಏನಾಗ್ಬಿಡ್ತದೆ ಅಂದರೆ ಅದು ಹ್ಯಾಬಿಟ್ ಆಗಿಬಿಡ್ತದೆ ರೂಢಿ ಆಗಿಬಿಡ್ತದೆ ಎಷ್ಟೇ ಕಡಿಮೆ ಅಂಕಗಳು ಬರಲಿ ಹೆಚ್ಚು ಅಂಕಗಳು ಬರಲಿ ನಾನು ತಿಳಿದುಕೊಳ್ಳೋದು ಇಂಪಾರ್ಟೆಂಟು ನಾನು ಈ ಸಮಸ್ಯೆಯನ್ನು ಎದುರಿಸೋದು ಇಂಪಾರ್ಟೆಂಟು ನಾನು ಇದನ್ನು ಬಿಡಿಸೋದು ಬಹಳ ಮಹತ್ವಪೂರ್ಣವಾಗಿದ್ದು ಅನ್ನೋದು ಆವಾಗ ಅವರಿಗೆ ಅರ್ಥ ಆಗ್ತಾ ಹೋಗ್ತದೆ
ಅದು ಏನು ಮಾಡುತ್ತದೆ ಅಂತಂದ್ರೆ ಆ ವ್ಯಕ್ತಿಯ ನಿಜವಾಗಿರುವಂತಹ ಜೀವನವನ್ನು ಅಭಿವೃದ್ಧಿಪಡಿಸುವಲ್ಲಿ ಇದು ಸಹಾಯವನ್ನು ಮಾಡುತ್ತದೆ ಆಮೇಲೆ ಸಂವಹನಕ್ಕೆ ಉಪಕಾರಿ ಪ್ರತಿಯೊಂದು ಕ್ಲಾಸ್ನಲ್ಲಿಯೂ ಕೂಡ ಮೌಲ್ಯಮಾಪನವನ್ನು ಮಾಡೋದ್ರಿಂದ ಪ್ರತಿಯೊಂದು ತರಗತಿಯಲ್ಲಿಯೂ ಕೂಡ ನಾವು ಮೌಲ್ಯಮಾಪನವನ್ನು ಮಾಡೋದ್ರಿಂದ ಏನಾಗುತ್ತದೆ ಅಂತಂದ್ರೆ ಅಲ್ಲಿ ಪ್ರಶ್ನೋತ್ತರಗಳು ಬಾಯಿ ಮಾತಿನಿಂದ ಮೌಖಿಕವಾಗಿ ಪ್ರಶ್ನೋತ್ತರಗಳನ್ನು ಕೇಳುವುದರಿಂದ ಯಾವ ಪ್ರಶ್ನೆಗೆ ಯಾವ ರೀತಿಯಾಗಿ ಉತ್ತರಿಸಬೇಕು ಅನ್ನೋದು ಅರ್ಥ ಆಗುವುದರ ಜೊತೆಗೆ ಸಂಪರ್ಕ ಕೌಶಲ್ಯ ಅಂದರೆ ಸಂವಹನದ ಒಂದು ಕೌಶಲ್ಯವೂ ಕೂಡ ವಿದ್ಯಾರ್ಥಿಗಳಲ್ಲಿ ಅಭಿವೃದ್ಧಿಯಾಗ್ತದೆ ಆಮೇಲೆ ಸಮೂಹದಲ್ಲಿ ಸಾಮಾಜಿಕ ಸಂಪರ್ಕಕ್ಕೆ ಸಹಾಯ ಮಾಡುವುದು ಈ ಸಂವಹನ ಕೌಶಲ್ಯ ಇಂಪ್ರೂವ್ ಆಯಿತು ಅಂದರೆ ಅಭಿವೃದ್ಧಿ ಆಯಿತು ಅಂದರೆ ಸಮಾಜದಲ್ಲಿಯೂ ಕೂಡ ಯಾರ ಜೊತೆ ಯಾವ ರೀತಿಯಾಗಿ ಎಂತಹ ವಿಷಯಗಳಿಗೆ ಯಾವ ರೀತಿಯಾಗಿ ವರ್ತಿಸಬೇಕು ಯಾವ ರೀತಿಯಾಗಿರುವಂತಹ ಮಾತುಗಳನ್ನು ಸಂವಹನವನ್ನು ನಡೆಸಬೇಕು ಹೇಗೆ ಯಾರ್ಯಾರ ಜೊತೆ ಯಾವ್ಯಾವ ರೀತಿಯಿಂದ ವ್ಯವಹರಿಸಬೇಕು ಮಾತನಾಡಬೇಕು ಅನ್ನೋದರ ಅರಿವು ಕೂಡ ವಿದ್ಯಾರ್ಥಿಗಳಿಗೆ ಆಗ್ತದೆ ಇದರಿಂದ ವಿದ್ಯಾರ್ಥಿಯು ತನ್ನ ಜೀವನದಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಅಂಕ ನಿರ್ಧರಿಸುವಿಕೆ ಅಥವಾ ಮೌಲ್ಯಮಾಪನವು ವಿದ್ಯಾರ್ಥಿಗಳ ಜೀವನದಲ್ಲಿ ಅತ್ಯಂತ ಉಪಯೋಗಕರವಾಗಿರುವಂತಹ ಪಾತ್ರವನ್ನು ವಹಿಸ್ತದೆ ಅರ್ಥ ಆಯಿತು ಅಂತ ಅನಿಸ್ತು ಅರ್ಥ ಆಯಿತು ಆಗಿತ್ತು ಅಂತಂದರೆ ಒಂದು ಲೈಕ್ ಕೊಡಿ ಧನ್ಯವಾದ